ನಮಸ್ಕಾರ ಎಲ್ಲರಿಗೂ, ಸ್ಮೈಲಿ ಗರ್ಲ್ ಸ್ಮಿತಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬೋದಂತಹ ಒಂದು ಸ್ವೀಟ್ನ ಹೇಳ್ಕೊಡ್ತೀನಿ. ನಿಮ್ಮನೆಯಲ್ಲಿ ಮಕ್ಕಳನ್ನಾರಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಹೇಗೆ ಮಾಡೋದು ಅಂತ ನೋಡೋಣ, ಬನ್ನಿ. ತಳ ಇರುವಂತಹ ಯಾವುದಾದ್ರು ಪಾತ್ರೆಯಲ್ಲಿ ನೀವು ಈ ಸ್ವೀಟ್ನ ಮಾಡ್ಬೋದು. ನಾನ್ ಸ್ಟಿಕ್ಕಲ್ಲೂ ಸಹ ಮಾಡ್ಬೋದು, ಬಟ್ ದಪ್ಪ ಇದ್ದರೆ ತುಂಬಾ ಒಳ್ಳೆಯದು. ಸೊ ದಪ್ಪ ಪಾತ್ರೆ, ನಾನಿಲ್ಲಿ ಪ್ಯಾನ್ನ ತೊಗೊಂಡಿದ್ದೀನಿ. ಪ್ಯಾನಿಗೆ ನಾನು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೇನೆ 1 ಕಪ್ ಅಳತೆಯಷ್ಟು ಮೈದಾ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಮೈದಾ ಹಿಟ್ಟನ್ನ ನೀವಿಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಆದಷ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ಫ್ರೈ ಮಾಡಬೇಕು. ತುಂಬ ಉರಿ ಜಾಸ್ತಿ ಆಗಿಬಿಟ್ರೆ ಬೇಗ ಕೆಂಪಾಗುತ್ತೆ. ಸೊ ಮೈದಾ ಹಿಟ್ಟನ್ನು ಯಾವುದೇ ಕಾರಣಕ್ಕೆ ಕೆಂಪಾಗೋಕ್ಕೆ ಬಿಡಬಾರ್ದು. ಜಸ್ಟ್ ಅದರ ಹಸಿ ವಾಸನೆ ಹೋಗೋವರೆಗೂ ಮಾತ್ರ ಅದನ್ನು ಫ್ರೈ ಮಾಡಬೇಕು. ನಿಮಗೆ ಎಷ್ಟು ಕೈನ ಕೈಯಾಡಿಸ್ತಾನೇ ಇರಬೇಕು, ಇಲ್ಲಾಂದರೆ ಕೆಳಗಡೆ ಮಾತ್ರ ಹೊತ್ತು ಹೋಗುವಂತಹ ಸಾಧ್ಯತೆಗಳು ತುಂಬ ಇರುತ್ತೆ. ಸೊ ಹಾಗಾಗಿ ಇದೊಂದು ಸ್ವಲ್ಪ ಹೊತ್ತು ಮಾತ್ರ ನೀವು ಕೈಯಾಡಿಸಲೇಬೇಕು, ಮೈದಾ ಹಿಟ್ಟು ಹುರ್ಕೊಳ್ಳೇಬೇಕು. ಹುರಿದ ನಂತರ ಇದನ್ನು ಒಂದು ಬೇರೆ ಪಾತ್ರೆಗೆ ಅಥವಾ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅದೇ ಸೇಮ್ ಪಾತ್ರೆಗೆ ಅಥವಾ ಸೇಮ್ ಪ್ಯಾನ್ಗೆ ಯಾವ ಕಪ್ ನಾವು ಮೆಜರ್ಮೆಂಟ್ ಹಿಟ್ಟು ತೊಗೊಂಡಿದ್ವೋ ಅಷ್ಟೇ ಮೆಜರ್ಮೆಂಟು ಹಾಲನ್ನು ಹಾಕ್ಕೊಳ್ಬೇಕಾಗುತ್ತೆ. ಸೊ ನಾನಿಲ್ಲಿ 1 ಕಪ್ಪನ್ನು ಹಾಲು ಹಾಕ್ಕೊಂಡಿದ್ದೀನಿ. 1 ಕಪ್ ಅಳತೆಯಲ್ಲಿ 1/2 ಕಪ್ಪಷ್ಟು ತುಪ್ಪನ ಹಾಕ್ಕೊಳ್ಬೇಕು. ಸೊ 1 ಕಪ್ಪಷ್ಟು ಹಿಟ್ಟು, 1 ಕಪ್ಪಷ್ಟು ಹಾಲು, 1/2 ಕಪ್ಪಷ್ಟು ತುಪ್ಪನ ಯೂಸ್ ಮಾಡ್ಕೊಂಡಿದ್ದೀವಿ ಇಲ್ಲಿ. ಸೊ ಹಾಲು ತುಪ್ಪ ಎರಡೂ ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು. ಅದಾದಮೇಲೆ ನಾವಿಲ್ಲಿ ಸಕ್ಕರೆನ ಆ್ಯಡ್ ಮಾಡಬೇಕಾಗತ್ತೆ. ನೀವು ತುಂಬ ಸಿಹಿ ತಿನ್ನೋರಾದರೆ 1 ಕಪ್ ಅಥವಾ 1 ಕಪ್ಗಿಂತ ಒಂಚೂರು ಜಾಸ್ತಿ ಸಕ್ಕರೆನ ಹಾಕ್ಕೊಳ್ಬೋದು. ಇಲ್ಲಿ ನಾನು 1/4 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. 1/4 ಕಪ್ಗಿಂತ ಒಂಚೂರು ಜಾಸ್ತಿ, 1 ಕಪ್ಗಿಂತ ಒಂಚೂರು ಕಮ್ಮಿಯಷ್ಟು ಸಕ್ಕರೆನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಸಕ್ಕರೆ ಹಾಕಿದ್ಮೇಲೆ ಸಕ್ಕರೆ ಮೊದಲು ಕರಗುತ್ತೆ. ಕರಗಿದ ನಂತರ ಹಾಲು, ಸಕ್ಕರೆ, ತುಪ್ಪ ಮೂರೂ ಮಿಕ್ಸ್ ಆಗುತ್ತೆ. ಅಲ್ಲಿವರೆಗೂ ನಿಮಗೆ ಮಿಕ್ಸ್ ಆಗಿರಲ್ಲ. ಸೊ ಇದಾದ ನಂತರ ಈಗ ಮಿಕ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮಿಕ್ಸ್ ಆಗ್ತಾ ಆಗ್ತಾ ನಿಮಗೆ ಸಕ್ಕರೆ ಪಾಕಕ್ಕೆ ಟರ್ನ್ ಆಗುತ್ತೆ. ಸೊ ಒಂದು ಎಳೆ ಪಾಕ ಅಥವಾ 1 ಸ್ಟ್ರಿಂಗ್ ಅಂತ ಏನು ಕರೀತಾರಲ್ಲ, ಒಂದು ಎಳೆ ಪಾಕ ಬರೋವರೆಗೂ ಇದನ್ನು ಕುದಿಸ್ಬೇಕು. ಒಂದು ಎಳೆ ಪಾಕ ಬಂದ ತಕ್ಷಣವೇ ನಾವು ಹಿಟ್ಟನ್ನು ಆ್ಯಡ್ ಮಾಡಬೇಕಾಗತ್ತೆ. ಸೊ ಇಷ್ಟು ಬಂದರೆ ಸಾಕು. ನೀವು ಒಂದೆಳೆ ಪಾಕ ಬರೋದಕ್ಕಿಂತ ಮೊದಲೂ ಹಿಟ್ಟನ್ನ ಆ್ಯಡ್ ಮಾಡಬಾರ್ದು. ಸೊ ಒಂದೆಳೆಗಿಂತ ಜಾಸ್ತಿ ಆದರೆ ನಿಮಗೆ ತುಂಬ ಹಾರ್ಡ್ ಆಗುತ್ತೆ, ತಿನ್ನೋಕ್ಕಾಗಲ್ಲ ಸ್ವೀಟು. ಅಥವಾ ಒಂದೆಳೆ ಪಾಕಗಿಂತ ಕಮ್ಮಿ ಆದರೆ ತುಂಬಾ ಸಾಫ್ಟ್ ಆಗ್ಬಿಡುತ್ತೆ ನಿಮಗೆ. ಸೊ ನೋಡಿಕೊಂಡು ಒಂದೆಳೆ ಬರೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ. ಸೊ ಒಂದೆಳೆ ಪಾಕ ಬಂದಮೇಲೆ ಮೈದಾ ಹಿಟ್ಟನ್ನು ಹುರಿದಿಟ್ಕೊಂಡಿದ್ದೀವಲ್ಲ, ಆ ಮೈದಾ ಹಿಟ್ಟನ್ನು ಸ್ವಲ್ಪ 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 ಆಗಿನೇ ಆ್ಯಡ್ ಮಾಡ್ತಾ ಹೋಗಬೇಕು. ಒಟ್ಟಿಗೆ ಆ್ಯಡ್ ಮಾಡಬಾರ್ದು. ಸೊ ಒಟ್ಟಿಗೆ ಆ್ಯಡ್ ಮಾಡಿದರೆ ನಿಮಗೆ ಗಂಟಾಗುತ್ತೆ. ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ತಾ ಹೋದರೆ ನಿಮಗೆ ಈಸಿಯಾಗಿ ಸ್ಟಿರ್ ಮಾಡ್ಬೋದು.
ಸೊ ಈಗ ಎಲ್ಲ ಮೈದಾ ಹಿಟ್ಟನ್ನು ಹಾಕಿದ ನಂತರ ಈ ಥರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ನಿಮಗೆ ಮೇ ಬಿ ಕಾಣ್ತಾ ಇದೆ, ಇನ್ ಕೇಸ್ ನಿಮಗೆ ಗಂಟು ಅನಿಸಿದ್ರು ಅದನ್ನು ನೋಡಿ ಈ ಥರ ಗಂಟುಗಳನ್ನು ಒಡ್ಕೊಂಡು ಹೋಗಬೇಕು. ನಂತರ ಇದನ್ನು ಸ್ವಲ್ಪ ಹೊತ್ತು ಬಿಡದ ಹಾಗೆಯೇ ಕೈ ಆಡಿಸ್ಬೇಕು. ಆಗ ನಿಮಗೆ ತುಪ್ಪ ಎಲ್ಲ ಸೈಡಲ್ಲಿ ರಿಲೀಸ್ ಆಗುತ್ತೆ ಮತ್ತು ಇದು ಒಂದು ಗಟ್ಟಿಯಾಗಿ ಪದಾರ್ಥ ಆಗುತ್ತೆ. ನಾನೀಗ ಲೆಸನ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಫ್ಲೇವರ್ ಇಷ್ಟ ಇದೆಯೋ ನೀವು ಅದನ್ನು ಸಹ ಯೂಸ್ ಮಾಡ್ಬೋದು. ವಿನೆಗರು, ಪಿಸ್ತಾ ಯಾವುದಾದ್ರು ಸಹ ಯೂಸ್ ಮಾಡ್ಕೋಬೋದು. ತುಪ್ಪನ ಈ ಥರ ಸವರ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ ಒರೆ ಉರಿಯಿಂದ ತೆಗೆದು ಕೆಳಗಡೆ ಇಟ್ಟಿದ್ದೀನಿ. ಸ್ವಲ್ಪ ಹೊತ್ತು ಆಗ್ತಾ ಇದ್ದಂಗೆ ನೋಡಿ ಇದು ಹೇಗೆ ಗಟ್ಟಿ ಆಗ್ತಾ ಬರ್ತಾ ಇದೆ. ಇನ್ನೂ ಸ್ವಲ್ಪ ಹೊತ್ತು ಇದನ್ನು ಹಾಗೆ ಬಿಡಬೇಕು, ಯಾಕಂದರೆ ಪಾತ್ರೆ ಇನ್ನೂ ಬಿಸಿ ಇರೋದ್ರಿಂದ ಹಾಗೆ ಬಿಟ್ಟಿದ್ದೀನಿ. ಇದು ಎಷ್ಟು ನಾವು ಬಿಡ್ತಾ ಹೋಗ್ತೀವೋ ಅಷ್ಟು ಗಟ್ಟಿ ಆಗ್ತಾ ಹೋಗುತ್ತೆ. ಈಗ ನೋಡಿ ಇನ್ನೂ ಗಟ್ಟಿಯಾಗಿದೆ. ಹಾಗೆ ಗಟ್ಟಿಯಾಗಿದೆ. ಸೊ ಈಗ ಇದನ್ನು ಪಾತ್ರೆಯಿಂದ ಟ್ರೇಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಸೊ ಟ್ರಾನ್ಸ್ಫರ್ ಮಾಡಿದಮೇಲೆ ನೀವು ಇದನ್ನು ಫ್ರಿಡ್ಜಲ್ಲಿ ಇಟ್ಟರೆ ವಿತಿನ್ ಹಾಫ್ ಆ್ಯನ್ ಅವರಲ್ಲಿ ಸೆಟ್ಟಾಗಿ ಹೋಗುತ್ತೆ. ಫ್ರಿಡ್ಜಲ್ಲಿ ಇಡೋಕ್ಕೆ ಇಷ್ಟ ಇಲ್ಲ ಅಂದರು ಹೊರಗಡೆನೇ ವಿತಿನ್ 1 ಅವರಲ್ಲಿ ಸೆಟ್ಟಾಗುತ್ತೆ, ನೀಟಾಗಿ ಗಟ್ಟಿಯಾಗುತ್ತೆ. ಸೊ ಪಾತ್ರೆಯಿಂದ ನಾನೀಗ ತಟ್ಟೆಗೆ ಹಾಕ್ತಾ ಇದ್ದೀನಿ. ಸೊ ನಿಮಗೆ ತಟ್ಟೆಗೆ ಹಾಕ್ಬೇಕಾದ್ರೆ ಸ್ಪೂನ್ಗೆ ಅಂಟದಂಗೆ ಅನಿಸುತ್ತೆ. ಆ ಥರ ಅನ್ನಿಸ್ದಾಗ ಮೇಲ್ಗಡೆ 1-2 ಹನಿಯಷ್ಟು ತುಪ್ಪ ಹಾಕ್ಕೊಂಡ್ರೆ ಆ ತುಪ್ಪದಿಂದ ನಿಮಗೆ ಯಾವುದೇ ರೀತಿ ಸ್ಪೂನ್ಗೆ ಅಂಟೋದಿಲ್ಲ. ಸೊ ಈಗ 1-2 ಹನಿ ಮೇಲ್ಗಡೆ ತುಪ್ಪ ಹಾಕ್ಕೊಳ್ಳೋಣ. ಆ ತುಪ್ಪ ಹಾಕಿರೋದ್ರಿಂದ ನೋಡಿ ಯಾವುದೇ ರೀತಿಯಾದಂತಹ ಸ್ವೀಟು ಸ್ಪೂನ್ಗೆ ಅಂಟ್ತಾ ಇಲ್ಲ. ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ಈಗ. ಸೊ ಇದನ್ನು ಆರೋದಕ್ಕೆ ಬಿಡಬೇಕು, ಆರಿದ ಮೇಲೆ ನಿಮಗೆ ನೀಟಾಗಿ ಶೇಪ್ ಸಿಗುತ್ತೆ. ಈಗ ಇನ್ನೂ ಸ್ವಲ್ಪ ಬಿಸಿ ಇರೋದ್ರಿಂದ ನೋಡಿ ತುಪ್ಪ ಹಾಕಿದ ತಕ್ಷಣವೇ ಕರ್ಗೋಗಿದೆ. ಸೊ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಈಗ ಬಿಡಬೇಕು. ನಿಮಗೆ ಯಾವ ಶೇಪ್ ಇಷ್ಟನೋ, ಸ್ಕ್ವೇರು ಅಥವಾ ರೆಕ್ಟ್ಯಾಂಗಲ್, ನಿಮಗೆ ಇಷ್ಟವಾದಂತಹ ಶೇಪಲ್ಲಿ ನೀವು ಇದನ್ನು ಕಟ್ ಮಾಡ್ಕೋಬೇಕು. ಸೊ ಈಗಲೇ ಇದನ್ನು ಕಟ್ ಮಾಡಿ ಇಟ್ಟರೆ ನಿಮಗೆ ನಂತರದಲ್ಲಿ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ಇವಾಗಲೇ ನಾನು ಜಸ್ಟ್ ಮಾರ್ಕ್ ಮಾಡಿ ಇಟ್ಕೋತಾ ಇದ್ದೀನಿ. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಈ ಸ್ವೀಟ್ನ ಮಾಡ್ಬೋದು ಅಂತ. ಸೊ ನಿಮಗೆ ಈ ಸ್ವೀಟ್ ಮಾಡೋದು ಇಷ್ಟ ಆಗಿದ್ದರೆ ಮೆಥಡು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಈಸಿ ಆದಂತಹ ತುಂಬ ವೆರೈಟಿ ಸ್ವೀಟ್ಸ್ ಆಗಿರ್ಬೋದು ಅಡುಗೆಗಳನ್ನು ನಾನು ನಿಮಗೆ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ.